ಕ್ಯಾಮ್ರಾ ಯೂಸ್ ಮಾಡೋದು. ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿ ರೂಪಾಯಿಗಳಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರ್ತಕ್ಕಂಥ ತಾರತಮ್ಯ ಏನಿದೆ ನನ್ನ ಮನಸ್ಸಿಗೆ ನೋವಾದಂತ ಕಟ್ಟಲು. ಪುನಃ ನಾನು ಪ್ರಧಾನಮಂತ್ರಿ ರಾಜ್ಯವನ್ನು ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದು. ಇವತ್ತಿನ ಕ್ಯಾಬಿನೆಟ್ನ ಸಚಿವ ಸಂಪುಟ ಸಭೆಯನ್ನು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ತಂದಿದೆ. ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹ್ಯಾಸ್ ಗಿವನ್ ಮಹಾರಾಷ್ಟ್ರ ಮೋರ್ ಪ್ರಾವಿಸಸ್ ದೆನ್ ಕರ್ನಾಟಕ. ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ. ಲೆಟ್ ಡೌನ್ ಕರ್ನಾಟಕ ಸಂಪೂರ್ಣ ಡೆಫಿನೆಟ್ಲಿ ಒನ್ಸ್ ಅಗೇನ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ಮರ್ ಸಂಪೂರ್ಣ ಪಾನ್ ನಿಷೇಧಕ್ಕೆ ಆಗ್ರಹಿಸಿ ಬ್ಯಾಂಗ್ಲೂರ್ ಕೃಷ್ಣ ಎಲ್ಲ ಕೇಳೋ ಮನೆ ಅದರ ಸಾಧಕ ಬಾಧಕರನ್ನು ಲೆಕ್ಕಾಚಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಕ್ಯಾಮ್ರಾ ಹಿಂದಕ್ಕೆ ಬರೋ ಕ್ಯಾಮ್ರಾ ಹಿಂದಕ್ಕೆ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವೇನು ಈಗಾಗಲೇ ಸಲ್ಲಿಸಿದ್ದೇವೆ. ಅದ್ರ ಜೊತೆಗೆ ಕೇಂದ್ರದ ತಂಡವು ಬಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂತಹ ವರದಿ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿಗೂ ಮಿಗಿಲಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರತಕ್ಕಂಥ ತಾರತಮ್ಯ ಏನಿದೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾದಂತಹ ಘಟನೆ. ಪುನಃ ನಾನು ಪ್ರಧಾನಮಂತ್ರಿಗಳನ್ನ ರಾಜನಾಥ್ ಸಿಂಗ್ ಅವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟ ಸಭೆನೂ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹ್ಯಾಸ್ ಗಿವನ್ ಮಹಾರಾಷ್ಟ್ರ ಮೋರ್ ಕರ್ನಾಟಕ. ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ. ದೇ ಹ್ಯಾವ್ ಆಕ್ಚುಲಿ ಲೆಟ್ ಡೌನ್ ಕರ್ನಾಟಕ ವಾಟ್ ಎವರ್ ರಿಕ್ವೆಸ್ಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಬಿಫೋರ್ ದ ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್ ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಪೀಪಲ್ ವಿಲ್ ಆಲ್ಸೋ ಸ್ಪೀಕ್ ಟು ಪ್ರೈಮ್ ಮಿನಿಸ್ಟರ್. ಡೆಫಿನೆಟ್ಲಿ ಒನ್ಸ್ ಅಗೇನ್ ವಿ ವಿಲ್ ಗೋಯಿಂಗ್ ಟು ಮೀಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್ ವಿ ವಿಲ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ ಮೋರ್ ಇಫ್ ದೇ ರೆಪ್ರೆಸೆಂಟೇಟಿವ್ ಕಮಿಷನರ್ ಪ್ರಾಬ್ಲಮ್ ಇಫ್ ದೇ ಎಕ್ಸ್ಪ್ಲೈನ್ ಮೀ ದೆನ್ ಅಟ್ ಅಪ್ರಾಪ್ರಿಯೇಟ್ ಟೈಮ್ ವಿ ಗೋಯಿಂಗ್ ಟು ಟೇಕ್ ನೆಸೆಸರಿ ಆಕ್ಷನ್. ನೋಡಿ ಹಿಂದೆ ನಾವೇ ಸಾರಾಯಿ ನಿಷೇಧ ಮಾಡಿದ್ದೀನಿ ನಾನು.
ಮಾಡತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಏಕಾಏಕಿ ನಾನು ನಿರ್ಧಾರ ಮಾಡಲಿಕ್ಕಾಗಲಿಲ್ಲ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ತೀರ್ಮಾನ ಇಲ್ಲ ಬಣ್ಣ ಸರ್ ಬೇಡ ಸರ್ ಬೇಡ ಬೇಡ ಫೇಸ್ ಕಾಣ್ತಲ್ಲ ಈಗ ಸರ್ ವಾಕ್ ಕೊಡಿ ಸರ್ ಸೇಮ್ ಸರಿಕ್ರೆ ಸರ್ ಸೇಮ್ ಸರ್ ಸರಿಕ್ರೆ ಕ್ಯಾಮ್ರಾ ಹಿಂದಿಗೆ ಬರೋ ಇಪ್ಪತ್ತೈದು ಅವ್ನು ಸರಿ ಅವನು ಕ್ಯಾಮ್ರಾ ಹಿಂದಿಗೆ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವೇನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿ ರೂಪಾಯಿಗಳಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಮೂರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರ್ತಕ್ಕಂಥ ತಾರತಮ್ಯ ಏನಿದೆ ನನ್ನ ಮನಸ್ಸಿಗೆ ನೋವಾದಂತ ಕಟ್ಟಲು ಪುನಃ ನಾನು ಪ್ರಧಾನಮಂತ್ರಿ ರಾಜ್ಯವನ್ನು ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಸಚಿವ ಸಂಪುಟ ಸಭೆಯನ್ನು ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ತಂದಿದೆ ಅಂತ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ಬಿಜೆಪಿ ಹಸ್ ಗಿವನ್ ಮಹಾರಾಷ್ಟ್ರ ಮೋರ್ ಪ್ರಾವಿಸಸ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ ಕೃಷ್ಣ ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಕ್ಯಾಮ್ರಾ ಹಿಂದಕ್ಕೆ ಬರೋ ಕ್ಯಾಮ್ರಾ ಹಿಂದಕ್ಕೆ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವೇನು ಈಗಾಗಲೇ ಸಲ್ಲಿಸಿದ್ದೇವೆ. ಅದ್ರ ಜೊತೆಗೆ ಕೇಂದ್ರದ ತಂಡವು ಬಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂತಹ ವರದಿ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ
ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನ ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ಪರಿಹಾರವನ್ನು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿಗೂ ಮಿಗಿಲಾಗಿ ಪರಿಹಾರವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರತಕ್ಕಂಥ ತಾರತಮ್ಯ ಏನಿದೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾದಂತಹ ಘಟನೆ. ಪುನಃ ನಾನು ಪ್ರಧಾನಮಂತ್ರಿಗಳನ್ನ ರಾಜನಾಥ್ ಸಿಂಗ್ ಅವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟ ಸಭೆನೂ ಏನಿದೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹಸ್ ಗಿವನ್ ಮಹಾರಾಷ್ಟ್ರ ಮೋರ್ ಪ್ರೌಡ್ ಕರ್ನಾಟಕ? ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ. ದೇ ಹ್ಯಾವ್ ಆಕ್ಚುಲಿ ಲೆಟ್ ಡೌನ್ ಕರ್ನಾಟಕಸ್ ವಾಟ್ ಎವರ್ ರಿಕ್ವೆಸ್ಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಬಿಫೋರ್ ದ ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್. ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಪೀಪಲ್. ವಿಲ್ ಯು ಆಲ್ಸೊ ಸ್ಪೀಕ್ ಟು ಪ್ರೈಮ್ ಮಿನಿಸ್ಟರ್ ಅಗೇನ್? ಡೆಫಿನೆಟ್ಲಿ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಮೀಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್. ವಿ ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ ಮೋರ್ ಅಮೌಂಟ್. ಇಫ್ ದೇರ್ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ದೇರ್ ವಾಟ್ ಇಸ್ ದೇರ್ ಪ್ರಾಬ್ಲಮ್ ಇಫ್ ದೇ ಎಕ್ಸ್ಪ್ಲೈನ್ ವಿ ದೆನ್ ಅಟ್ ಅಪ್ರಾಪ್ರಿಯೇಟ್ ಟೈಮ್ ವಿ ಗೋಯಿಂಗ್ ಟು ಟೇಕ್ ನೆಸರಿ ಆಕ್ಷನ್. ನೋಡಿ ಹಿಂದೆ ನಾವೇ ಸಾರಾಯಿ ನಿಷೇಧ ಮಾಡಿದ್ದೆ ನಾನು ಮದ್ಯ ನಿಷೇಧ ಕೇಂದ್ರ ಸರ್ಕಾರ ಕ್ಯಾಮ್ರಾ ಹಿಂದಕ್ಕೆ ಬರೋ ಕ್ಯಾಮ್ರಾ ಹಿಂದಕ್ಕೆ ಬರೋ. ಪರಿಹಾರವನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ನಾವೇನು ಈಗಾಗಲೇ ಸಲ್ಲಿಸಿದ್ದೇವೆ. ಅದ್ರ ಜೊತೆಗೆ ಕೇಂದ್ರದ ತಂಡವು ಬಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂತಹ ವರದಿ ರಾಜ್ಯದಲ್ಲಿ ಇರತಕ್ಕಂತಹ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿಗೂ ಮಿಗಿಲಾಗಿ ಪರಿಹಾರವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರತಕ್ಕಂಥ ತಾರತಮ್ಯ ಏನಿದೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾದಂತಹ ಘಟನೆ. ಪುನಃ ನಾನು ಪ್ರಧಾನಮಂತ್ರಿಗಳನ್ನ ರಾಜನಾಥ್ ಸಿಂಗ್ ಅವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟ ಸಭೆನೂ ಏನಿದೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹಸ್ ಗಿವನ್ ಮಹಾರಾಷ್ಟ್ರ ಮೋರ್ ಕರ್ನಾಟಕ? ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ. ದೇ ಹ್ಯಾವ್ ಆಕ್ಚುಲಿ ಲೆಟ್ ಡೌನ್ ಕರ್ನಾಟಕಸ್ ವಾಟ್ ಎವರ್ ರಿಕ್ವೆಸ್ಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಬಿಫೋರ್ ದ ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್. ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಪೀಪಲ್. ವಿಲ್ ಯು ಆಲ್ಸೊ ಸ್ಪೀಕ್ ಟು ಪ್ರೈಮ್ ಮಿನಿಸ್ಟರ್? ಡೆಫಿನೆಟ್ಲಿ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಮೀಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್. ವಿ ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ ಮೋರ್ ಅಮೌಂಟ್. ಇಫ್ ದೇರ್ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ದೇರ್ ವಾಟ್ ಇಸ್ ದೇರ್ ಪ್ರಾಬ್ಲಮ್ ಇಫ್ ದೇ ಎಕ್ಸ್ಪ್ಲೈನ್ ವಿ ದೆನ್ ಅಟ್ ಅಪ್ರಾಪ್ರಿಯೇಟ್ ಟೈಮ್ ವಿ ಗೋಯಿಂಗ್ ಟು ಟೇಕ್ ನೆಸರಿ ಆಕ್ಷನ್. ನೋಡಿ ಹಿಂದೆ ನಾವೇ ಸಾರಾಯಿ ನಿಷೇಧ ಮಾಡಿದ್ದೆ ನಾನು ಮದ್ಯ ನಿಷೇಧ ಮಾಡತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಬಹುದು. ಏಕಾಏಕಿ ನಾನು ನಿರ್ಧಾರ ಮಾಡಲಿಕ್ಕಾಗಲಿಲ್ಲ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ತೀರ್ಮಾನ
ಕ್ಯಾಮ್ರಾ ಹಿಂದಕ್ಕೆ ಬರ ಗುಟ್ ಬರ್ತೈತೆ ಅವನು ಸರಿ ಅವನು ಕ್ಯಾಮ್ರಾ ಹಿಂದಕ್ಕೆ ಬರ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವೇನು ಸರ್ಕಾರನಲ್ಲಿ ನಾವು ಕೆಳಗಿನ ಲೀಡರ್ಗಳೆಲ್ಲ ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕು. ಈ ಸಮ್ಮಿಶ್ರ ಸರ್ಕಾರನಲ್ಲಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಸನ್ಮಾನ್ಯ ದೇವೇಗೌಡರು, ರಾಹುಲ್ ಗಾಂಧಿಯವರು ಮತ್ತು ಅವ್ರ ಲೀಡರ್ಸು, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಅದು ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳದ್ದು ಇವ್ರದೆಲ್ಲ ಗೈಡೆನ್ಸ್ ತೊಗೊಂಡು ಮಾಡಬೇಕಾ? ಹಾಗಲ್ಲ, ಇವತ್ತು ಸಮ್ಮಿಶ್ರ ಸರ್ಕಾರ ಒಳ್ಳೆ ರೀತಿಯಿಂದ ಹೋಗಬೇಕಾಯಿತು ಅಂತಂದರೆ ಇವತ್ತು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡೋಂಥ ಪ್ರವೃತ್ತಿ ನಾವು ಬೆಳೆಸ್ಕೊಡೋದು. ನಾವು ಯಾವುದು ಕಂಟ್ರೋಲ್ ಇಡ್ತಾ ಇಲ್ಲ, ಗೊತ್ತಾಯ್ತಾ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಇಡೀ ರಾಜ್ಯ ಗೊತ್ತಿದೆ ಮುಖ್ಯಮಂತ್ರಿಗಳು ಎಷ್ಟು ಸಹನೆಯಿಂದ ಎಲ್ಲರಿಗೂ ಏನದಲ್ಲ ಸ್ಪಂದಿಸಂತ ಅವ್ರು ಹೇಳಿದ್ರು. 20 ತಿಂಗಳು ಅವೆಲ್ಲ ಇಡೀ ದೇಶದಲ್ಲೇ ಇಂಥ ಮುಖ್ಯಮಂತ್ರಿ ಸಿಗೋದಿಲ್ಲ, ಇಡೀ ದೇಶದಲ್ಲೇ, ಗೊತ್ತಾಯ್ತಾ? ಹಾಗಾಗಿ ಈ ಮುಖ್ಯಮಂತ್ರಿಗಳಿಗೆ ಯಾರ್ದು ಉಪದೇಶ ಬೇಕಾಗಿಲ್ಲ, ಅವ್ರ ಬಲ್ಲ ಅಷ್ಟು ಕೆಪಾಸಿಟಿ ಇದೆ, ಅವ್ರು ಮಾಡಿ ತೋರಿಸ್ತಾರೆ. ಈಗ ಅವ್ರವ್ರಿಗೆ ಅವ್ರವ್ರ ಲೀಡರ್ಗಳಿಗೆ ಖುಷಿ ಮಾಡ್ಕೊಳ್ಳಕ್ಕೆ ಅವ್ರು ಮಾತಾಡ್ತಾವ್ರೆ. ಈಗ ಸೋಮಶೇಖರ್ ಅವರು ಹೇಳಿದ್ರು ಬೆಂಗಳೂರು ಡೆವಲಪ್ ಆಗಿಲ್ಲ ಅಂತೇಳಿ. ಇವತ್ತು ಮೆಟ್ರೋ ಸೆಕೆಂಡ್ ಸ್ಟೇಜ್ ಅಪ್ರೂವಲ್ ಯಾರೋ ಕೊಟ್ಟರು, ಎಲಿವೇಟೆಡ್ ಕಾರಿಡಾರ್ ಎಷ್ಟು ಕೋಟಿ,
ಇಡೀ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಡೆವಲಪ್ ಮಾಡಕ್ ಯಾರು ತಗೊಂಡಿದ್ದಿಲ್ಲ, ಈ ಸಮ್ಮಿಶ್ರ ಸರ್ಕಾರ ಈಗ ತಗೊಂಡಿದೆ. ಹೌದು ಇರುತ್ತೆ ಮುಖ್ಯಮಂತ್ರಿಗೋದು ಅದಕ್ಕೆ ಯಾಕೆ ಗೊತ್ತಾಯ್ತು, ಅವ್ರವ್ರು ಖುಷಿ ಮಾಡ್ಕೊಲ್ಲ. ಹಂಗಾಗಿ ಇವ್ರು ಯಾರಿಗೆ ಖುಷಿ ಮಾಡೋದಿಲ್ಲ, ಈ ತರ ಇದೆ ಅಂತ ಹೇಳಿದಾರೆ, ಅದಕ್ಕೇನು ತಪ್ಪೇನಿದೆ. ಆಗ್ತಾವನೆ ಏನ್ ಕೇಳ್ಬೇಕು ಅಂತ ನೋಡ್ರಿ ಈ ಸಮಸ್ಯೆ. ಕ್ಯಾಮ್ರಾ ಹಿಂದಕ್ಕೆ ಬರ ಬರ್ತೈತೆ ಅವ್ನು.
ಕ್ಯಾಮ್ರಾ ಇಲ್ಲಿ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ನಾವೇನು ಎರಡೂ ಬಂದರೂ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂತಹ ವರದಿ ರಾಜ್ಯದಲ್ಲಿ ಇರ್ತಕ್ಕಂತ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿ ರೂಪಾಯಿ ಮಿಗಿಲಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಈ ಮೂರು ಬಿಜೆಪಿ ಕೇಂದ್ರ ಸರ್ಕಾರ ಇದಕ್ಕೆ ತೋರಿಸ್ತಾ ಇರ್ತಕ್ಕಂಥ ತಾರತಮ್ಯ ಏನಿದೆ ನನ್ನ ಮನಸ್ಸಿಗೆ ನೋವಾದಂತಹ ಘಟ್ಟ. ಪುನಃ ನಾನು ಪ್ರಧಾನಮಂತ್ರಿಗಳನ್ನು ರಾಜ್ಯ ಸಚಿವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥ ಇವತ್ತಿನ ಕ್ಯಾಬಿನೆಟ್ನ ಸಚಿವ ಸಂಪುಟ ಸಭೆನೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ತಂದಿದೆ ಅಂತ. ಇಟ್ ಇಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹಸ್ ಗಿವನ್ ಮಹಾರಾಷ್ಟ್ರ ಮೋರ್ ಪ್ರಾವಿಸಸ್ ಅಂತ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ ಲೆಟ್ ಡೌನ್ ಕರ್ನಾಟಕ ಪ್ರೆಸೆಂಟ್ ಟುವರ್ಡ್ಸ್ ಹೋಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಡೆಫಿನೆಟ್ಲಿ ಒನ್ಸ್ ಅಗೇನ್ ಒಂದು ಬೀನ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್ ವಿ ಗೋಯಿಂಗ್ ಟು ರಿಕ್ವೆಸ್ಟ್ ಅದರ ಸಾಧಕ ಬಾಧಕರನ್ನು ಲೆಕ್ಕಾಚಾರ ಮಾಡ್ತೀವಿ. ಕೇಂದ್ರ ಸರ್ಕಾರ ಕ್ಯಾಮ್ರಾ ಹಿಂದಕ್ಕೆ ಬರೋ ಕ್ಯಾಮ್ರಾ ಹಿಂದಕ್ಕೆ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ನಾವೇನು ಈಗಾಗಲೇ ಸಲ್ಲಿಸಿದ್ದೇವೆ. ಅದ್ರ ಜೊತೆಗೆ ಕೇಂದ್ರದ ತಂಡವು ಬಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂತಹ ವರದಿ ರಾಜ್ಯದಲ್ಲಿ ಇರತಕ್ಕಂಥ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅದರ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ 4,000 ಕೋಟಿಗೂ ಮಿಗಿಲಾಗಿ ಪರಿಹಾರವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರತಕ್ಕಂಥ ತಾರತಮ್ಯ ಏನಿದೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾದಂತಹ ಘಟನೆ. ಪುನಃ ನಾನು ಪ್ರಧಾನಮಂತ್ರಿಗಳನ್ನ ರಾಜನಾಥ್ ಸಿಂಗ್ ಅವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟ ಸಭೆನೂ ಏನಿದೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ತಂದಿದೆ ಅಂತಕ್ಕಂಥದ್ದು ನನ್ನ ಇಟ್ ಇಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹಸ್ ಗಿವನ್ ಮಹಾರಾಷ್ಟ್ರ ಮೋರ್ ಕರ್ನಾಟಕ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ ದೇ ಹ್ಯಾವ್ ಆಕ್ಚುಲಿ ಲೆಟ್ ಡೌನ್ ಕರ್ನಾಟಕಸ್ ವಾಟ್ ಎವರ್ ರಿಕ್ವೆಸ್ಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಬಿಫೋರ್ ದ ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್ ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಪೀಪಲ್ ಡೆಫಿನೆಟ್ಲಿ ಒನ್ಸ್ ಅಗೇನ್ ವಿ ವಿಲ್ ಗೋಯಿಂಗ್ ಟು ಮೀಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್ ವಿ ವಿಲ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ ಮೋರ್ ಇಫ್ ದೇರ್ ರೆಪ್ರೆಸೆಂಟೇಟಿವ್ ಕಮ್ ಅಂಡ್ ಮೀಟ್ ದೇರ್ ವಾಟ್ ಇಸ್ ದೇರ್ ಪ್ರಾಬ್ಲಮ್
ಇಫ್ ದೇ ಎಕ್ಸ್ಪ್ಲೈನ್ ಮೀ ದೆನ್ ಅಟ್ ಅಪ್ರಾಪ್ರಿಯೇಟ್ ಟೈಮ್ ವಿ ಗೋಯಿಂಗ್ ಟು ಟೇಕ್ ನೆಸರಿ ಆಕ್ಷನ್. ನೋಡಿ, ಹಿಂದೆ ನಾವೇ ಸಾರಾಯಿ ನಿಷೇಧ ಮಾಡಿದ್ದೀನಿ. ಮದ್ಯ ನಿಷೇಧ ಮಾಡತಕ್ಕಂಥಲ್ಲಿ ಹಲವಾರು ರೀತಿಯ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಏಕಾಏಕಿ ನಾನು ನಿರ್ಧಾರ ಮಾಡಲಿಕ್ಕಾಗಲಿಲ್ಲ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡ್ತೀವಿ. ಏನ್ ಕೇಳಬೇಕು ಅಂತ ಕೇಳಬೇಕು ಅಂತ ನೋಡ್ರಿ, ಈ ಸಮ್ಮಿಶ್ರ ಸರ್ಕಾರನಲ್ಲಿ ನೋಡ್ರಿ, ಈ ಸಮ್ಮಿಶ್ರ ಕ್ಯಾಮ್ರಾ ಹಿಂದಿ ಬರೋ ಬತ್ತೆ ಅವ್ನು ಸರಿ ಅವ್ನು ಕ್ಯಾಮ್ರಾ ಹಿಂದಿ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ನಾವೇನು ಕೃಷ್ಣ ಕೇಳೋ ಮನೆ ಪ್ರಾಬ್ಲಮ್
ಸರ್ ಅಲ್ಲ ಸರ್ ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರ ಯಾರು ನೀವಿಬ್ರು ತೆಗಿತೀನಿ ಈಗ ನಾನು ಕ್ಯಾಮ್ರಾ ಹಿಂದಕ್ಕೆ ಬರೋ ಪರಿಹಾರವನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ನಾವೇನು